ಅದರಿಂದ ಬರುವಂತ ಪ್ರಯೋಜನ ಇದೆ. ಯಾಕೆ ಯಾಕೆ ಹಾಡಬೇಕು ನೋಡಿ, ಪ್ರತಿಯೊಬ್ಬ ಪ್ರತಿಭೂ ಸಹ ಒಂದು ದೇಶಭಕ್ತಿ ಅನ್ನೋದು ಬಹಳ ಮುಖ್ಯವಾಗಿರ್ಬೇಕಾಗ್ತದೆ. ತಾಯಿಯನ್ನು ಎಷ್ಟು ಗೌರವಿಸ್ತಾರೋ ದೇಶವನ್ನು ಸಹ ಅಷ್ಟೇ ಮುಖ್ಯವಾಗಿ ನಾವು ಗೌರವಿಸಬೇಕಾಗತ್ತೆ. ಹಾಗಾಗಿ ರಾಷ್ಟ್ರಗೀತೆಯನ್ನು ಹಾಡೋದ್ರಿಂದ ತಾಯಿ ಸ್ತುತಿಯನ್ನು ಮಾಡತಕ್ಕಂಥದ್ದು ನಮ್ಮ ದೇಶದ ಒಂದು, ನಮ್ಮ ದೇಶದಲ್ಲಿ ನಾನು ಹೇಳೋದು ಯಾರೇ ವಾಸವಾಗಿರಲಿ, ಯಾವುದೇ ಧರ್ಮದವರಾಗ್ಬೋದು, ಮತದವರಾಗ್ಬೋದು, ಅಥವಾ ಯಾವುದೇ ಭಾಷೆಯವರಾಗ್ಬೋದು, ಇಡೀ ಭಾರತ ದೇಶ ಒಂದು. ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲರೂ ಸಹ, ನಾನಾಗಲೇ ಹೇಳಿದ್ದೆಲ್ಲ, ಯಾವುದೇ ದೇಶದವರಾಗ್ಬೋದು, ಅವರೆಲ್ಲ ಭಾರತೀಯರು ಅಂತ ನಾನು ಭಾವಿಸ್ತೇನೆ. ಹಾಗೆ ಭಾವಿಸ್ಬೇಕಾದ್ದು ಅವರು ಸಹ ವಾಸ ಮಾಡ್ತಕ್ಕಂಥವ್ರು ಬೇರೆ ದೇಶದವರೇ ಆದ್ರೂ ಇಲ್ಲಿ ಎಲ್ಲಿವರೆಗೂ ಅವರು ವಾಸವಾಗಿರ್ತಾರೋ ಅಲ್ಲಿವರೆಗೂ ಅವರು ತಾನು ಭಾರತೀಯ ಪ್ರಜೆ ಅಂತ ಹೇಳ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಬದುಕ್ತಾ ಇರ್ತಾರೆ ಅವರು, ಇಲ್ಲಿ ಬದುಕನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಅವರು ಈ ದೇಶದ ಬಗ್ಗೆ ಒಂದು ಅಭಿಮಾನವನ್ನು, ಪ್ರೀತಿಯನ್ನು ಇಟ್ಕೊಳ್ಬೇಕಾಗುತ್ತೆ. ತಾಯಿಯ ಸ್ತುತಿ ಚೆನ್ನಾಗಿ ಅದರಿಂದ ಹೌದು ಅದರಿಂದ ಇಲ್ಲಿ ಹೇಳೋದು ಅದು ಇದು ಅಂತ ವ್ಯತ್ಯಾಸ ಅಲ್ವೇ ಇಲ್ಲ. ನೀವು ಇಲ್ಲಿ ವಾಸ ಮಾಡ್ತಾ ಇದ್ದೀರಲ್ಲಪ್ಪ, ನೋಡಿ ಈ ಒಂದು ಗಾನ ಇದೆ, ಇದು ರಾಷ್ಟ್ರಕ್ಕೆ ನಮ್ಮನ್ನು ಒಂದು ಸಲ್ಲಿಸ್ತಕ್ಕಂಥದ್ದು, ನೀವು ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತಕ್ಕಂಥದ್ದು ಒಳ್ಳೆಯದು ಅನ್ನೋ ಒಳ್ಳೆಯ ಅಭಿಪ್ರಾಯದಲ್ಲಿ ನಾವು ಹೇಳಿಕೊಟ್ಟು ಆ ಜನರ ಮನಸ್ಸಿಗೆ ಮುಟ್ಟುವ ಹಾಗೆ. ಯಾರೋ ಕೆಲವರು ಇರಬಹುದು ಇದು ನಮ್ಮ ದೇಶಭಕ್ತಿ ಗೀತೆ ಅಲ್ಲ ಅದು ಅನ್ನೋ ಒಂದು ಭಾವನೆ ಎಲ್ಲೋ ಬರ್ಬೋದೇನೋ, ಆದರೆ ಅಂಥವ್ರನ್ನ ನಾವು ತಿಳಿ ಹೇಳಬೇಕಾಗುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಯಾಕೆ ಕಲಿಬೇಕು ಅನ್ನೋರು ಇದ್ದಾರೆ, ಕೆಲವರು ಇಲ್ಲ ಅಂತಲ್ಲ, ಹಾಗೆ ಅಂತಹ ಜನ ಕೆಲವರು ಇರ್ತಾರೆ. ಅವರ ಮನಸ್ಸನ್ನು ಒಲಿಸುವ ಕೆಲಸವನ್ನು ನಾವು ಭಾರತೀಯರು ಅವರು ಎಲ್ಲರಲ್ಲೂ ಈ ಭಾವನೆ ಬರುವ ಹಾಗೆ ಮಾಡಬೇಕಾದದ್ದು ಬಹಳ ಮುಖ್ಯವಾದದ್ದು. ಅದಕ್ಕೋಸ್ಕರವೇ ಈಗ ನಾಳೆ 26ನೇ ತಾರೀಕು ಗಣರಾಜ್ಯೋತ್ಸವದ ದಿವಸ ಅಲ್ಲಿಂದ ಒಂದು ಅಭಿಯಾನ ಹೊರಡ್ತಾ ಇದೆ. ಒಂದು ಸುಮಾರು ಮಹಾಲಕ್ಷ್ಮಿ ಲೇಔಟಿನ 10 ವೃತ್ತಗಳಲ್ಲಿ ಈ ಒಂದು ಅಭಿಯಾನ ನಿಂತು ಅಲ್ಲಿ ಜನಗಳಿಗೆ ತಿಳುವಳಿಕೆಯನ್ನು ಕೊಟ್ಟು ಅಲ್ಲಿ ಜನ ಸೇರುವ ಹಾಗೆ ಮಾಡಿ ಅವರಿಗೆ ಇದನ್ನು ಹಾಡಬೇಕು. ಯಾಕೆ ಹಾಡಬೇಕು? ನಾನಾಗಲೇ ಹೇಳಿದಾಗೆ ಇದು ತಾಯಿಯ ಸ್ತುತಿ, ದೇಶದ ಸ್ತುತಿ. ನಾವು ಭಾರತೀಯ ಪ್ರಜೆಗಳಾಗಿದ್ದೇವೆ ಅಂದರೆ ನನ್ನ ಕರ್ತವ್ಯ ಅದು ಹಾಡಬೇಕಾದದ್ದು. ನನಗೆ ಊಟ ತಿಂಡಿ ಅದೆಲ್ಲ ಎಷ್ಟು ಮುಖ್ಯವೋ ಹಾಗೆ ನನ್ನ ಉಸಿರಾಟ ಎಷ್ಟು ಮುಖ್ಯವೋ ಹಾಗೆ ರಾಷ್ಟ್ರಗೀತೆಯೂ ಅಷ್ಟೇ ಮುಖ್ಯ. ಅದನ್ನು ಎಲ್ಲ ಕಡೆ ಯಾವ್ಯಾವುದೋ ಸಂದರ್ಭದಲ್ಲಿ ಹೇಗೇಗೋ ಹಾಡೋದಲ್ಲ, ಅದಕ್ಕೆ ಸಾಮೂಹಿಕ ಗಾನ ಅದು. ಯಾವುದೋ ಒಂದು ವಿಶೇಷ ಸಂದರ್ಭ ಆಗಿರುತ್ತೆ, ಆ ಸಂದರ್ಭದಲ್ಲಿ ಮಾತ್ರ. ಈಗ ಶಾಲೆಗಳಲ್ಲಿ ಮಕ್ಕಳೆಲ್ಲ ಸೇರಿರ್ತಾರೆ, ರಾಷ್ಟ್ರಗೀತೆಯನ್ನು ಹಾಡಿ ಆನಂತರ ನಾಡಗೀತೆಯನ್ನು ಹಾಡಿ ಅವರು ಶಾಲೆ ಒಳಗಡೆ ಹೋಗ್ತಾರೆ. ಹಾಗೆಯೇ ಸಮಾರಂಭಗಳಲ್ಲೂ ಅಷ್ಟೇ. ಈಗ ಎಲ್ಲೆಲ್ಲೋ ಮನೆಯಲ್ಲೆಲ್ಲ ಹಾಡ್ಕೊಳ್ಳೋದು ಮಾಡೋದು ಅದು ಸುಮ್ಮನೆ ನಾವು ಪ್ರಾಕ್ಟೀಸ್ ಮಾಡ್ಬೋದು, ಅಭ್ಯಾಸ ಮಾಡ್ಬೋದು ಕಲ್ತ್ಕೊಳ್ಳೋದಕ್ಕೆ ಅಷ್ಟೇ ಹೊರತು ಅದು ಅದಕ್ಕೆ ಒಂದು ಗಾಂಭೀರ್ಯ ಇದೆ, ಒಂದು ಘನತೆ ಇದೆ, ಹಾಗೂ ಅದಕ್ಕೆ ಒಂದು ಗೌರವ ಇದೆ. ಹಾಗಾಗಿ ಅದನ್ನು ನಾವು ತುಂಬ ಗೌರವದಿಂದ ಕಾಣಬೇಕಾಗುತ್ತೆ. ಪ್ರತಿಯೊಬ್ಬರೂ ಹಾಡಬೇಕು, ಮಾನಸಿಕವಾಗಿ ಅದು ಬರಬೇಕು. ನಾನಿಲ್ಲಿ ವಾಸ ಮಾಡ್ತೀನಿ, ನಾನು ಈ ದೇಶದ ಪ್ರಜೆ ಅನ್ನುವ ಭಾವನೆಯನ್ನು ಜನಗಳಲ್ಲಿ ನಾವು ಬಿತ್ತಿ ಅವರು ಈ ಒಂದು ರಾಷ್ಟ್ರಗೀತೆಯನ್ನು ಹಾಡುವ ಹಾಗೆ ಮಾಡಬೇಕು. ಅದನ್ನು ಈ 26ನೇ ತಾರೀಕು ಮಹಾಲಕ್ಷ್ಮಿ ಪುರಂ ಅಲ್ಲಿಂದ ಅದನ್ನು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ. ಬಹುಶಃ ಇದು ತುಂಬ ಇವತ್ತು ಸೂಕ್ತವಾದದ್ದು ಅಂತ ನಾನು ಭಾವಿಸಿದ್ದೇನೆ. ಮತ್ತೆ ಇನ್ನೊಂದು ವಿಷಯ ಅಂತಂದರೆ ರಾಷ್ಟ್ರಗೀತೆ ನಮ್ಮ ರಾಷ್ಟ್ರಗೀತೆಯನ್ನು ಬಹಳ ಶ್ರೇಷ್ಠ ಇದೆ ಅಂತ ಈ ವಿಶ್ವನೇ ಒಪ್ಕೊಂಡಿದೆ. ಏನು ಒಂದು ದಿ ಬೆಸ್ಟ್ ಆ್ಯಂಥಮ್ ಅಂತ ಆ ಥರದ್ದು. ನಮ್ಮ ರಾಷ್ಟ್ರ ಗೀತೆಯಲ್ಲಿ ಇರುವಂಥ ಸಾಹಿತ್ಯದಲ್ಲಿ ಇರುವಂಥ ವಿಶೇಷತೆ ಶ್ರೇಷ್ಠತೆ ಏನು? ಅದು ನೋಡಿ, ಈ ಸುಜಲ ಸುಫಲ ಈ ಪದಗಳಿದಾವೆಲ್ಲ ಅದು ಹೆಚ್ಚಾಗಿ ಅದು ಒಂದೇ ಮಾತ್ರ ಸುಜಲಾಂ ಸುಫಲ ಒಂದೇ ಮಾತ್ರ. ಇದು ರಾಷ್ಟ್ರಗೀತೆ ಜನ ಗಣ ಮನ ಇರಲಿ ಇರಲಿ ಜನ ಗಣ ಮನ ನಾಯಕ ಜನ ಭಾರತ ಭಾಗ್ಯ ವಿರಾಟ ಪಂಜಾಬ್ ದ್ರಾವಿಡ ಉತ್ಪನ್ನ ಸ್ವಲ್ಪ ಇರಲಿ ಹಾಂ ಇರಲಿ ಅದನ್ನು ತೆಗೆದುಬಿಡಿ ತೆಗಿತೀನಿ.